ಒಂದು ನನ್ನ ಹಿರಿಯ ಸೀನಿಯರ್ ಕಲಾವಿದರುಗಳು ಮತ್ತು ಸೀನಿಯರ್ ಡೈರೆಕ್ಟರ್ಗಳು ಮತ್ತು ನನ್ನ ಸಮಕಾಲೀನರು ವೇದಿಕೆ ಮೇಲಿದ್ದಾರೆ, ಅವ್ರನ್ನೆಲ್ಲ ನೋಡೋಕ್ಕೊಂದು ಅವಕಾಶ ಕಲ್ಪಿಸ್ಕೊಟ್ರು ಸ್ವಾಮಿ. ಫಾರ್ ದಟ್ ಐ ಆಮ್ ಗ್ರೇಟ್ಫುಲ್. ಆಮೇಲೆ ಇಲ್ಲಿರೋದಕ್ಕಿಂತ ವೇದಿಕೆ ಮುಂದಗಡೆ ಕೂತಿರೋ ತುಂಬ ಸುಮಾರು ಜನ ಪತ್ರಕರ್ತರುಗಳು, ಫೋಟೋಗ್ರಾಫರ್ಸು, ನಮ್ಮಲ್ಲಿ ಹೇಳ್ತಾರಲ್ಲ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಅಂತ, ಹಾಗೆ ಸೀನಿಯರ್ಸ್ ಆ್ಯಂಡ್ ಜೂನಿಯರ್ಸ್ ಸೇರಿ ಇವತ್ತಿನ ಕಾರ್ಯಕ್ರಮನ ಸಕ್ಸಸ್ಫುಲ್ ಮಾಡ್ತಿದ್ದಾರೆ. ಇನ್ನು ಚಿತ್ರದ ವಿಷಯಕ್ಕೆ ಬಂದರೆ ನಾನು ಸ್ವಲ್ಪ ಸ್ವಾಮಿ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡಿರ್ತಾವೆ, ಯಾರು ಉತ್ಪ್ರೇಕ್ಷೆ ಅನ್ಕೋಬಾರ್ದು. ನಿಜಕ್ಕೂ ಎಲ್ರಿಗೂ ಒಗ್ಗುವಂಥ ಒಬ್ಬ ಫೋಟೋಗ್ರಾಫರ್, ಕ್ಯಾಮ್ರಾಮೆನ್, ಅವ್ರನ್ನ ಏನಂತ ಕರೀತೀರಾ, ಡೈರೆಕ್ಟರ್, ಎವ್ರಿಥಿಂಗ್ ಈಸ್ ಪಿ ಆರ್ ಸ್ವಾಮಿ. ಸಚ್ ಎ ನೈಸ್ ಮ್ಯಾನ್, ಎಲ್ಲರ ಜೊತೆ ಹೊಂದ್ಕೋತಾರೆ, ಅವರವ್ರ ಅಗತ್ಯಕ್ಕೆ ತಕ್ಕಂಗೆ ಆಸೆಗೆ ತಕ್ಕಂಗೆ ಕೆಲಸ ಮಾಡ್ತಾರೆ. ಸೊ ಅಂಥ ಬೇಕು ಈ ಅವ್ರ ಹತ್ರ ಬಹುಮುಖ ಪ್ರತಿಭೆ ಅವರು. ನನ್ನ ಸಿನಿಮಾಗಳಿಗೊಂದು 8 ಸಿನಿಮಾಗಳಿಗೆ ಅವ್ರು ಕ್ಯಾಮ್ರಾಮೆನ್ನು, ಏನೋ ಕಾರಣಕ್ಕೆ ನಾನು 4 ದಿವಸ ಹೋಗೋಕ್ಕಾಗಲಿಲ್ಲ ಅಂದರೆ ಇಡೀ ಪೋಸ್ಟ್ ಪ್ರೊಡಕ್ಷನ್ ನೋಡ್ಕೋತಾರೆ, ಸೆನ್ಸಾರ್ ಮಾಡಿಸ್ತಾರೆ, ಎಲ್ಲ ಕ್ಷೇತ್ರದಲ್ಲೂ ಕೈ ಆಡಿಸುವಂಥ ಒಬ್ಬ ಧೀಮಂತ ಅಂತ ಅವ್ರ ಚಿತ್ರರಂಗಕ್ಕೆ ಬೇಕು. ಐ ಆಮ್ ಸೋ ಪ್ರೌಡ್ ಆಫ್ ಯು ಸ್ವಾಮಿ. ಆಮೇಲೆ ಮೊನ್ನೆ ನನಗೆ ಮೋಹನ್ ಅವ್ರ ಪರಿಚಯ ಆಯಿತು, ಲಾಯರು, ಕ್ರಿಮಿನಲ್ ಲಾಯರಾ ಬರಿಸಿವಿಲ್ ಲಾಯರಾ ಸರ್ ತಾವು? ಕ್ರಿಮಿನಲ್. ಮತ್ತು ಅದಕ್ಕೆ ಫಿಲಮ್ ಟೈಟ್ಲ್ ಚೆನ್ನಾಗಿಟ್ಟಿದ್ದೀರಾ, ಕ್ರಿಮಿನಲ್ ಲಾಯರು. ಎನಿವೇ ಕಂಗ್ರಾಟ್ಸ್ ಫಾರ್ ಯುವರ್ ನ್ಯೂ ಅಟೆಂಪ್ಟ್, ಒಳ್ಳೇದಾಗಲಿ. ಹೆಸರಲ್ಲಿ ಆಕರ್ಷಣೆ ಇದೆ, ಇವರೆಲ್ಲ ಹೇಳ್ಬಿಟ್ಟಿದ್ದಾರೆ ಆ ಥರದ್ದು ಇದ್ರೇ ಚಿತ್ರ ಓಡೋದು, ಸ್ವಲ್ಪ ಉಪ್ಪಿನಕಾಯಿ ಬೇಕೇ ಬೇಕು ಎಲೆ ತುದಿಗೆ, ಇಲ್ದೇ ಯಾರು ನೋಡ್ತಾರೆ ಸಿನಿಮಾನ. ಎನಿವೇ ಐ ವಿಶ್ ಯು ಆಲ್ ದಿ ಬೆಸ್ಟ್ ಸ್ವಾಮಿ, ಇಡೀ ಟೀಮ್ಗೆ, ಮತ್ತು ವೇದಿಕೆ ಮೇಲಿರೋ ಎಲ್ಲ ನನ್ನ ಸ್ನೇಹಿತರಿಗೆ, ಕಲಾವಿದರಿಗೆ ನನ್ನ ಧನ್ಯವಾದಗಳು. ಆಲ್ ದಿ ಬೆಸ್ಟ್ ಫಾರ್ ಸೈಲೆನ್ಸ್ ಟೀಮ್. ಸತ್ ಮಾಡಿ, ಸೈಲೆನ್ಸ್ ಆಗಿರೋದು ಬೇಡ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗುರು ಸರ್.